ಮದುವೆಯ ಮಹೋತ್ಸವದಲ್ಲಿ ಸತಿಪತಿಗಳಾದರು ಸಂಸಾರ ಚಕ್ರದಲ್ಲಿ ಸುರೇಶ್ ಸವಿತಾಳಿಗೆ ಮಾಂಗಲ ಕಟ್ಟಿ ಮಾಂಗಲ್ಯ ಮರೆಯ ನೀನಾದರೆ ಮುಂದೆ ಕಾಯ್ದು ಕುಳಿತಿದೆ ವಿಘ್ನ ಎಂಬ ರಾಹುಕಾಲ ನಿನ್ನ ಸಂಸಾರ ಹಾಲೆಂಬ ಬಾಲಿಸಿರ್ಬೋದು ಆ ಭಕ್ತನ ಹಾಲಿನಲ್ಲಿ ವಿಷ ಬೆರೆಸಿರುವೆ ನಿನ್ನ ಸತಿ ಸ್ಮೃತಿ ಪಡಲಕ್ಕೆ ನಿನ್ನ ಸತಿ ಸ್ಮೃತಿ ಪಡಲಕ್ಕೆ ಸುಳ್ಳಿನ ಸರಮನೆ ಹೇಳು ಜಾಣ್ಮೆಯಿಂದ ಪ್ರೇಮ ಎಂಬ ಮನೆ ಕಟ್ಟಿ ಮಾಮಾಜಿ ಇನ್ನು ಮುಂದೆ ರಮೇಶನಿಗೆ ರಮೇಶನ ಮನೆತನಕ್ಕೆ ಹೂಡಿ ಹೂಡಿವೆ ವಿಷದ ಬಾಣ ರಮೇಶನ ಸಂಸಾರದಲ್ಲಿ ಕ್ಷಣ ಕ್ಷಣಕ್ಕೂ ಉದ್ಭವಿಸುವುದು ನಿಮ್ ಪ್ಲಾನ್ ಎಕ್ದಮ್ ಬರೋದ್ರಿ ಎಕ್ದಮ್ ನಿಮ್ ಪ್ಲಾನ್ ಕರೆಕ್ಟ್ ಐತ್ರಿ ಆದ್ರ ಇದೇ ಪ್ಲಾನ್ ಸರ್ ಉಲ್ಟಾ ಆಯ್ತು ನಮ್ದು ನಿಮ್ದು ಗತಿ ಗೌರಿ ನೀನು ಯಾವಾಗಲೂ ಅಶುಭ ಮಾತುಗಳನ್ನು ಮಾತಾಡ್ತಿಲ್ಲ ಮಗನೇ ಕಣೋಲ್ ನೀನು ಏನು ಮಾಡುತ್ತ ಗೊತ್ತಿಲ್ಲ ಆ ರಾಮನ ಕಥೆಯನ್ನು ಮುಗಿಲೇಬೇಕು ಕೌನ್ ರಾಮನ ಅವನಿದ್ದರೆ ನಮಗ ಇಬ್ಬರಿಗೆ ಉಳಿಗಾಲ ಇಲ್ಲ ನಂತರ ಸುರೇಶ್ ಮತ್ತು ರಮಿತನ ಮನೆತನ ಸರ್ವನಾಶ ಆಗಬೇಕು ಇದು ನೀನು ಮಾಡುವ ಕೆಲಸ ಆಗಲಿ ಮಾಮಾಜಿ ರಾಮ ಬಾಣ ಬಿಟ್ಟ ಬಾಣ ಗುರಿ ತಪ್ಪಬಹುದು ಕೃಷ್ಣನ ಚಕ್ರ ತಿರುವುದು ನಿಲ್ಲಬಹುದು ಆದರೆ ಸೂರ್ಯ ಉದಯಿಸುವುದ ವೇಳೆ ತಡವಾಗಬಹುದು ಹಾವಿನ ವಿಷ ಏರುವುದು ತಡವಾಗಬಹುದು ಆದರೆ ಈ ಕನ್ವರ್ಲಾಲ್ ಹಾಕಿದ ಪ್ಲಾನ್ ಅದಂತೂ ಬದಲಾಗಲು ಸಾಧ್ಯವೇ ಇಲ್ಲ ಧನ್ಯಾರ ಇದೇ ಮಾತು ಖರೆ ಆದ್ರ ನಡ್ರಿ ಒಳಗ ನಾ ಎಲ್ಲ ರೆಡಿ ಮಾಡಿದ್ರೇನೆ ಏ ಮಗನೇ ಏನು ಅದರಿ ಅಪ್ಪ ಗುಂಡು ತುಂಡು ಎಲ್ಲ ರೆಡಿ ಮಾಡಿರ್ತೇನೆ ನಡ್ರಿ ಹಾಗಾದರೆ ನಡೆಯುವ ಪ್ರಜ್ವಲಿಸಿತು ಈ ಕನವ
ನಿನಗಾಗಿ ಪರಿತೋಪಿಸುತ್ತಿರುವಾಗ ನೀನು ಸುರೇಶನ ಮಡದಿಯಾಗಿ ಹೋದಿಯಲ್ಲ. ಈ ಚೆಲೆಗಾರ ಕಣ್ಮರದಿನ ಪಂಜರದಿಂದ ಅಣ್ಣ ತಂಗಿಯರ ಪಕ್ಕ ಕಿತ್ತುವಂತೆ ಮಾಡಿದರೆ ನನ್ನ ಹೆಸರು ಕಣ್ವರ್ ಲಾಲನೇ ಅಲ್ಲ. ಹಾ 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 ಹಾ